ರಾಜಧಾನಿಯಲ್ಲಿರುವಂತಹ ಕೊರೋನಾ ಆಸ್ಪತ್ರೆಗಳ ಕರ್ಮಕಾಂಡವನ್ನ ಟಿವಿ 9 ಎಳೆಎಳೆಯಾಗಿ ಬಿಚ್ಚಿಡ್ತಾ ಇತ್ತು ಏನಾಗ್ತಿದೆ ಅಲ್ಲಿರುವಂತಹ ಕೊರೋನಾ ಸೋಂಕಿತರ ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿ ಹೇಗೆ ನಡೆದುಕೊಳ್ಳುತ್ತಾ ಇದ್ದಾರೆ ಒಂದು ಕಡೆಗೆ ಫುಡ್ ಇಲ್ಲ ಮತ್ತೊಂದು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಇಂತ ಸಂದರ್ಭದಲ್ಲಿ ಸೋಂಕಿತರ ಈ ಪರದಾಟ ಇದೆಯಲ್ಲ ಖಂಡಿತವಾಗಿಯೂ ಕೂಡ ಇದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ ಆಂಬುಲೆನ್ಸ್ ನಲ್ಲಿ ನರಕ ಯಾತನೆಯನ್ನ ಅನುಭವಿಸುತ್ತಾ ಇದ್ದಾರೆ ಸೋಂಕಿತರು ರಾಜೀವ್ ಗಾಂಧಿ ಆಸ್ಪತ್ರೆಯ ಮುಂದೆ ಸೋಂಕಿತರು ನರಳಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ಆಸ್ಪತ್ರೆ ಎದುರುಗಡೆಗೆ ಆಂಬುಲೆನ್ಸ್ ನಲ್ಲಿ ಕೂತು ನಮಗೊಂದು ಬೆಡ್ ಕೊಡಿ ಅಂತ ಹೇಳಿ ಅಂಗಲಾಚ್ತಾ ಇದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇವರು ಕಾಯ್ತಾ ಇರೋದು ಬೆಳಗಿನ ಜಾವ ಮುಂಜಾನೆ 4 ಗಂಟೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ ಇದು ನೆನ್ನೆ ನಡೆದಂತ ಘಟನೆ ಇದು ಸೋಂಕಿತರಿಗೆ ಮಾರಕವಾಗ್ತಾ ಇದೆ ಬೆಡ್ ಇಲ್ಲದೆ ಇರುವಂತ ಘಟನೆಗಳು ಬೆಂಗಳೂರು ನಗರದಲ್ಲಿ 2 ಕೋವಿಡ್ ನಿಗದಿತ ಆಸ್ಪತ್ರೆಗಳಿವೆ ಒಂದು ಬೌರಿಂಗ್ ಮತ್ತೊಂದು ವಿಕ್ಟೋರಿಯಾ ಆಸ್ಪತ್ರೆ ಅದರ ಜೊತೆಗೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲೂ ಕೂಡ ಕೊರೋನಾಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ತದನಂತರದಲ್ಲಿ ಆರೋಗ್ಯನ ಅಥವಾ ಆಸೋಂಕಿತ ವ್ಯಕ್ತಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಆದರೆ ಬೆಡ್ ಸಿಗದೆ ಇರುವಂತ ಕಾರಣಕ್ಕಾಗಿ ಸೋಂಕಿತರು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡ್ತಾ ಇದ್ದಾರೆ ಆಂಬುಲೆನ್ಸ್ ನಲ್ಲಿ ಕೂತು ಕಾಲ ಕಳಿತಾ ಇದ್ದಾರೆ ಯಾವಾಗ ಬೆಡ್ ಸಿಗುತ್ತೆ ಅನ್ನುವಂತ ಪರಿಸ್ಥಿತಿಯನ್ನ ಎದುರು ನೋಡ್ತಾ ಇದ್ದಾರೆ ನೋಡ್ತಾ ಇದೀವಿ ಕೊರೋನಾ ಸೋಂಕಿತ ಇವರು ಆಗಿರುವಂತ ಘಟನೆಯನ್ನ ವಿವರಿಸ್ತಾ ಹೋಗ್ತೀನಿ 80 ವರ್ಷದ ವೃದ್ಧ ಇವರು ಖಾಸಗಿ ಆಸ್ಪತ್ರೆಗೆ ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ಹೋಗಿ ಜಾಯಿನ್ ಆಗಿರ್ತಾರೆ ತದನಂತರದಲ್ಲಿ ಖಾಸಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅದು ಎಷ್ಟು ಗಂಟೆಗೆ ಬೆಳಗಿನ ಜಾವ 3 ಗಂಟೆಗೆ 3 ಗಂಟೆಗೆ ಡಿಸ್ಚಾರ್ಜ್ ಆಗುತ್ತೆ 4 ಗಂಟೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಬರ್ತಾರೆ ಬೆಳಗಿನ ಜಾವ 4 ಗಂಟೆಯಿಂದಲೂ ಕೂಡ ಆಂಬುಲೆನ್ಸ್ ನಲ್ಲಿ ಕಾಯ್ತಾರೆ ಎಷ್ಟೊತ್ತಿನವರೆಗೂ ಮಧ್ಯಾಹ್ನ 1 ಗಂಟೆಯವರೆಗೂ ಕೂಡ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಪರದಾಡ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ಆ ಮಹಿಳೆಯ ಮಗ ಹೇಳ್ತಾ ಇದ್ದರು ತಾಯಿಗೆ ಡಯಾಬಿಟಿಸ್ ಇದೆ ಹೃದಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕಾಯಿಲೆ ಇದೆ ಇಂತ ಸಂದರ್ಭದಲ್ಲಿ ಬೆಡ್ ಸಿಗದೆ ಹೋದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಸರ್ ಅಂತ ಹೇಳಿ ಕೇಳ್ತಾ ಇದ್ದ ಯಾರು ಹೊಣೆ ಖಂಡಿತವಾಗಿಯೂ ಸರ್ಕಾರ ಹೊಣೆ ಯಾರು ಹೊಣೆಯಲ್ಲಿ ರಾಜೀವ್ ಗಾಂಧಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಹೊಣೆಯಲ್ಲಿ ಯಾರು ಹೊಣೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೇನೇ ಆರೋಗ್ಯ ಇಲಾಖೆಯ ಸಚಿವರುಗಳು ಹೊಣೆ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಕೊರೋನಾ ಸೋಂಕನ್ನ ಬಯಸಿ ಬಯಸಿ ಯಾರು ಕೂಡ ಸೋಂಕನ್ನ ತಗಲಿಸಿಕೊಂಡಿರೋದಿಲ್ಲ ಇಲ್ಲಿ ಎಲ್ಲಿಂದ ಬಂದಿದೆಯೋ ಹೇಗೆ ಬಂದಿದೆಯೋ ಅನ್ನುವಂಥದ್ದು ಕೂಡ ಗೊತ್ತಾಗಿರೋದಿಲ್ಲ ಇಂಥ ಸಂದರ್ಭದಲ್ಲಿ ಸೋಂಕು ತಗಲಿರುವಂಥ ವ್ಯಕ್ತಿ ಬರೋಬ್ಬರಿ 7 ಗಂಟೆ 8 ಗಂಟೆಗಳ ಕಾಲ ಆಂಬುಲೆನ್ಸ್ನಲ್ಲಿಯೇ ಕೂತು ಕಾಲ ಕಳಿಬೇಕು ಆಂಬುಲೆನ್ಸ್ನಲ್ಲಿಯೇ ಕೂತು ಪ್ರಾಣದ ಜೊತೆಗೆ ಹೋರಾಟವನ್ನು ನಡೆಸಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿರುವಂತಹ ಕೊರೋನಾ ಆಸ್ಪತ್ರೆಗಳು ಅಥವಾ ಕೊರೋನಾಗೆ ಚಿಕಿತ್ಸೆ ಕೊಡೋದಕ್ಕೆ ನಿಗದಿಪಡಿಸಿರುವಂತಹ ಆಸ್ಪತ್ರೆಗಳು ಏನು ಮಾಡ್ತಾ ಇದ್ದಾವೆ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಷ್ಟೊಂದು ಅವ್ಯವಸ್ಥೆಯ ಆಗರ ಆಗಿದೆ ಇರುವಂತಹ ಸೋಂಕಿತರ ಸಂಖ್ಯೆ ಎಷ್ಟು ಬೆಂಗಳೂರಿನಲ್ಲಿ ಆಕ್ಟಿವ್ ಕೇಸಸ್ ಎಷ್ಟು 800 ಪ್ಲಸ್ ಕೇಸಸ್ಗಳು ಇಂಥ ಸಂದರ್ಭದಲ್ಲೇ ನಮಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಡ್ಗಳು ಸಿಗ್ತಾ ಇಲ್ಲ ಜನ ಆಂಬುಲೆನ್ಸ್ನಲ್ಲಿ ಕೂತು ಪ್ರಾಣದ ಜೊತೆಗೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ 89,000 ಪ್ರಕರಣ ಆದರೂ ಕೂಡ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳ್ತಾ ಇದ್ದಂತ ಸಚಿವರು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡ್ಲಿ ಆ ಸಂದರ್ಭದಲ್ಲಿ ಆದರೂ ಗೊತ್ತಾಗುತ್ತೆ 89,000 ಬಿಡಿ ಸ್ವಾಮಿ 8,000 ಬಿಡಿ 800 ಕೇಸ್ಗಳು ಬಂದಂತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಂದು ತಲುಪಿದೆ ನಮ್ಮ ಈ ಆಸ್ಪತ್ರೆ ವ್ಯವಸ್ಥೆಗಳು ವೈದ್ಯಕೀಯ ವ್ಯವಸ್ಥೆಗಳು ಖಂಡಿತವಾಗಲೂ ಕೂಡ ಇಲ್ಲಿ ಕೊರೋನಾ ಆಸ್ಪತ್ರೆಯ ಕರ್ಮಕಾಂಡವನ್ನ ಒಂದೊಂದಾಗಿ ಬೇಲಿಗೆಳಿತಾ ಹೋಗ್ತಾ ಇದ್ವಿ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಎಲ್ಲಿಗೆ ಬಂದು ತಲುಪ್ತಾ ಇದೆ ಸೋಂಕಿತರ ಸಂಖ್ಯೆ ಬಂದು ಎಲ್ಲಿಗೆ ತಲುಪ್ತಾ ಇದೆ ಸಾವಿನ ಸಂಖ್ಯೆನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಗಾಬರಿ ಹುಟ್ಟುತ್ತಾ ಇದೆ ಹಾಗಿದ್ರೆ ಬೆಂಗಳೂರಿನ ಸಿಲಿಕಾನ್ ಸಿಟಿಯ ಸಾವಿನ ಸೀಕ್ರೆಟ್ ಏನು ಈ ಸಾವುಗಳಿಗೆ ಕಾರಣ ಯಾರು ಅದೆಲ್ಲವನ್ನೂ ಕೂಡ ಪಿನ್ ಟು ಪಿನ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ